ನಾವು ಬದಲಾಗುತ್ತೇವೆ ಎಂದು ಹೇಳಿಕೊಂಡು ಒಂದು ರೀತಿಯ ಸಾರ್ವಜನಿಕ ಸಂಪರ್ಕದ ಆಟವನ್ನು ಆಡಿಕೊಂಡು ಅಧಿಕಾರಕ್ಕೆ ಬರುವ ಪ್ರಯತ್ನ ಮಾಡುತ್ತಿರುವ ತಾಲಿಬಾನಿಗಳು ಈಗ ನಿಜವಾದ ತಮ್ಮ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ ಈ ರಾಕ್ಷಸರ ಮೊಕವಾಡ ಈಗ ಕಳೆದ ಮೂರ್ನಾಲ್ಕು ದಿನದಿಂದ ನಿಧಾನವಾಗಿ ತಾನೇ ತಾನಾಗಿ ಬೆಳಕಿಗೆ ಬರುತ್ತಿದೆ ಬಹಳ ಸರಳ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂತೆ ಅಫ್ಘಾನಿಸ್ತಾನ ಇವತ್ತಿಲ್ಲ ಹಾಗಾಗಿ ಅಲ್ಲಿ ಬಹುತೇಕ ಈ ರೀತಿಯ ಮಾಹಿತಿ ಮತ್ತು ಚಿತ್ರಗಳು ವಿಡಿಯೋಗಳು ಹೊರಕ್ಕೆ ಬರಲು ಇನ್ನೂ ಜಾಗ ಇದೆ ಹಂಗಾಗಿ ಇವರು ಮಾಡೋ ಆಟಾಟೋಪುಗಳೆಲ್ಲ ಹೊರಕ್ಕೆ ಬರುತ್ತವೆ ಹಿಂದೆ ಹಾಗೆ ಆಗಿರಲಿಲ್ಲ ಆರರಿಂದ ಏಳು ವರ್ಷ ಅಧಿಕಾರವನ್ನು ನಡೆಸಿದಾಗ ಅವರಿಗೆ ಈ ರೀತಿ ಹೊರಕ್ಕೆ ಬರೋ ಕಲ್ಲಿ ಜಾಗನೇ ಇರಲಿಲ್ಲ ಯಾರಿಗೂ ಅದೇನು ಇರಲಿಲ್ಲ ವ್ಯವಸ್ಥೆಗಳು ಈಗ ವ್ಯವಸ್ಥೆಗಳೆಲ್ಲ ಬಂದಿದೆ ಹಾಗಾಗಿ ಹೊರಕ್ಕೂ ಬರ್ತಾ ಇದೆ ಈ ಮಧ್ಯೆ ಜನ ಮಾತ್ರ ದೇಶ ಬಿಡಕ್ಕೂ ಆಗ್ತಾ ಇಲ್ಲ ಇರೋಕ್ಕೂ ಆಗ್ತಾ ಇಲ್ಲ ಎಲ್ಲ ಏರ್ಪೋರ್ಟ್ ಕಡೆಗೆ ನುಗ್ಗಿ ನುಗ್ಗಿ ಹೋಗ್ತಿದ್ದಾರೆ ಬಿಕಾಸ್ ಅದು ಏನೋ ಅಮೆರಿಕದವರ ಯಾರೋ ನಮ್ಮ ಪ್ಲೇನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಯಾರು ಯಾರನ್ನು ಕರ್ಕೊಂಡು ಹೋಗೋಲ್ಲ ಅವ್ರಿಗೆ ಬೇಕಾಗೋದವ್ರನ್ನ ಕರ್ಕೊಂಡು ಹೋಗ್ತಾರೆ ಒಂದಿಷ್ಟು ದೃಶ್ಯಾವಳಿಗಳನ್ನು ಕ್ವಿಕ್ ಆಗಿ ನೋಡ್ಬಿಡೋಣ ಆಮೇಲೆ ಉಳಿದ ಸುದ್ದಿಗಳ ಕಡೆ ಗಮನ ಕೊಡಬಹುದು ನಾವು ಇದು ನಂಬರ್ ಒನ್ ಇಂತಹ ಸಾವಿರಾರು ದೃಶ್ಯಗಳು ಮುಂದೆ ಬರಲಿದೆ ಇದನ್ನೇ ಮನಕಲುಕುವ ದೃಶ್ಯ ಅನ್ಕೊಳ್ಳೋದಾದರೆ ತಂದೆಗೂ ಇಂಥ ಸ್ಥಿತಿ ಬರಬಾರದು ನಿಜ ಕಾಬೂಲ್ ಏರ್ಪೋರ್ಟ್ನಲ್ಲಿ ಮೂರು ದಿನಗಳಿಂದ ಕಾದಿದ್ದಂತಹ ಈತ ತನ್ನ ಮಗುವಿನ ಜೊತೆ ಆತ ತನ್ನ ಕೈಯಲ್ಲೇ ಅಪ್ಪನ ಕೈಯಲ್ಲೇ ಆ ಮಗು ಉಸಿರು ಬಿಟ್ಟಿದೆ ಹೆಣ್ಣು ಮಗು ಮಗಳಿಗೆ ಏನಾಯಿತು ಅನ್ನೋದು ತಂದೆಗೆ ಗೊತ್ತಾಗಿಲ್ಲ ಪರದಾಡ್ಬಿಟ್ಟಿದ್ದಾನೆ ತನ್ನ ಬಾಯಲ್ಲಿ ಬಾಯಿ ಕೊಟ್ಟು ಮಗುಗೆ ಆತ ಆರ್ಟಿಫಿಷಿಯಲ್ ರೆಸ್ಪಿರೇಷನನ್ನು ಉಸಿರನ್ನು ತುಂಬ ಪ್ರಯತ್ನ ಮಾಡಿದ್ದಾನೆ ಆದರೆ ಅದು ಯಾವ ಪ್ರಯತ್ನವೂ ವರ್ಕ್ ಆಗಿಲ್ಲ ಕೊನೆಗೂ ಆ ಮಗು ಅಲ್ಲೇ ಮೃತಪಟ್ಟಿದೆ ಕಣ್ಣೀರು ಹಾಕೊಂಡು ಕೂತಿದ್ದಾನೆ ಇದು ಈ ದೃಶ್ಯ ಇವತ್ತಿನ ಕ್ಷಣಗಳಿಗೆ ಈ ಕ್ಷಣಕ್ಕೆ ಬಹುಶಃ ಅತ್ಯಂತ ದಾರುಣವಾದ ದೃಶ್ಯ ಇರಬಹುದು ಬಟ್ ಮುಂದೆ ಬರಬಹುದಾದ ದೃಶ್ಯಗಳು ಬಂದರೆ ಕರೆ ಮೊಬೈಲ್ ಅಂತೂ ಚೆನ್ನಾಗಿದ್ದೇ ಇರುತ್ತೆ ಅಫ್ಘಾನಿಸ್ತಾನಲ್ಲಿ ಏನು ಕಿತ್ಕೊಂಡ್ರು ಅವ್ರೇನು ಮೊಬೈಲ್ ಅವ್ರಿಗೂ ಬೇಕಲ್ಲ ತಾಲಿಬಾನಿಗಳಿಗೂ ಬೇಕಲ್ಲ ಮೊಬೈಲ್ ಹಾಗೆ ಹಾಗಾಗಿ ದೃಶ್ಯಗಳು ಹೊರಕ್ಕೆ ಬರೋದು ನನ್ನ ಪ್ರಕಾರ ಇದಕ್ಕಿಂತ ಭೀಕರವಾದದ್ದೆಲ್ಲ ಕಂಡಿದೆ ಕಾಣ್ ಕಾ ಕಾದಿದೆ ದೃಶ್ಯಗಳು ಎರಡನೇದು ಈ ಜನ ಹೇಗೆ ಅಂದರೆ ಆಚೆ ನಿಂತ್ಕೊಂಡು ಕೂತಿದ್ದಾರೆ ಪಾಪ ನಮ್ಮನ್ನು ಯಾರೋ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾರೋ ದೇವದೂತರ ಥರ ಬಂದು ನಮ್ಮನ್ನು ರಕ್ಷಣೆ ಮಾಡಿಬಿಡ್ತಾರೆ ಅಂದ್ಕೊಂಡು ಕಾಯ್ತಾ ಇದ್ದಾರೆ ಎರಡು ಮೂರು ದಿನಗಳಿಂದ ಕೂತಿದ್ದಾರೆ ನಲವತ್ತೇಳು ಐವತ್ತು ಐವತ್ತೆರಡು ಡಿಗ್ರಿ ವರೆಗೆ ಅಲ್ಲಿ ಸೂರ್ಯನ ಶಾಖ ಇದೆ ಸಿಕ್ ಸಿಕ್ಕಿದ್ರಲ್ಲಿ ಪ್ರೊಟೆಕ್ಷನ್ ತೊಗೊಳಕ್ಕೆ ರಕ್ಷಣೆ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಆಗ್ತಾ ಇಲ್ಲ ಕುಸಿದು ಬಿದ್ದು ಹೋಗ್ತಾ ಇದ್ದಾರೆ ಆಗ್ತಿರೋದು ಅದೇ ಅದರಲ್ಲೂ ಮಕ್ಕಳಿಗೆ ಹೆಚ್ಚಾಗಿ ಆಗ್ತಾ ಇರೋಂಥದ್ದು ಮಕ್ಕಳು ಕುಸಿದು ಬೀಳ್ತಿದ್ದಾರೆ ಆಗ ಅಮೆರಿಕದ ಯೋಧರು ಕರುಣೆ ತೋರಿಸಿ ಒಂದಷ್ಟು ಬಿಸ್ಕೆಟ್ಟು ಈ ಥರದ್ದನ್ನೆಲ್ಲ ಕೊಟ್ಟು ಇದು ಮಾಡ್ತಿದ್ದಾರೆ ಮಕ್ಕಳುಗಳು ಪಾಪ ಅದನ್ನೇ ಎಷ್ಟು ಇವೆ ಅಂತಂದರೆ ಅದನ್ನು ನೋಡೋಕ್ಕಾಗಲ್ಲ ಯಾರಿಗೂ ಬಟ್ ಪೊಟ್ಕೆ ನೀಡು ಸಿಗೇ ಆಗೋದು ಒಂದು ಜವಾಬ್ದಾರಿ ಅಂತಾರಾಷ್ಟ್ರೀಯ ಸಮುದಾಯ ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಹೀಗೆ ಆಗೋದು ರಕ್ಕಸರ ರೂಪದಲ್ಲಿರುವಂತಹ ಉಗ್ರರನ್ನು ತಮಗೆ ಬೇಕಾದಾಗ ಪೋಷಿಸಿ ತಮಗೆ ಬೇಡವಾದಾಗ ಬಿಟ್ಟು ಹೋಗಿ ಬಿಡುತ್ತೇವೆ ಅಂತಂದರೆ ಹೀಗೆ ಅವರು ಕಚ್ಚೋದು ಅದಷ್ಟೇ ಆಗ್ತಿರೋದು ಇಲ್ಲವೇ ಇವರಿಗೆ ಬೇಕಾದಾಗ ಪೋಷಿಸಿದ್ರು ತಾಲಿಬಾನನ್ನು ರಷ್ಯಾನ ಮುಗಿಸ್ಲಿಕ್ಕೆ ಈಗ ಇವ್ರಿಗೆ ಬೇಡ ಅನ್ನಿಸ್ತು ಬಿಟ್ಟು ಅವರು ಅನುಭವಿಸ್ತಿದ್ದಾರೆ ದಟ್ಸ್ ಆಲ್ ಪ್ರಪಂಚದ ರಾಜಕಾರಣಕ್ಕೆ ಇನ್ನೊಂದು ಬಲಿ ಅಷ್ಟೇ ಅಫ್ಘಾನಿಸ್ತಾನ ಮೂರನೇ ದೃಶ್ಯ ಈ ಅಮೆರಿಕದವರು ಏರ್ ಲಿಫ್ಟ್ ಮಾಡ್ತಾರೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕಾಬೂಲಲ್ಲೆಲ್ಲ ಹಬ್ಬಬಿಟ್ಟಿದೆಯಂತೆ ಇದರ ಪರಿಣಾಮ ಮೂರು ದಿನದಿಂದ ಅಲ್ಲಿ ಜನ ಸಾಗರ ಅಲ್ಲಿ ಜಾ ಸೈನಿಕರು ಅವಾಗ ಅವಾಗ ಗುಂಡೊಡೆಯೋದೋ ಅಥವಾ ಅಥವಾ ಅಶ್ರುವಾಯಿ ಸಿಡಿಸೋದೋ ಮಾಡ್ತಿದ್ದಾರೆ ಜನ ಆಚೆ ಕಳ್ಸೋಕ್ಕೆ ಬಟ್ ಯಾರೂ ಮಾತಾಡ್ತಾ ಇಲ್ಲ ಕಾಬೂಲಿಂದ ಹೊರಗಡೆ ಇರುವ ಪ್ರದೇಶಗಳಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಇಡೀ ಮಾಧ್ಯಮದ ದೃಷ್ಟಿಗಳು ಸ್ವಲ್ಪ ಭಾಳ ಜಾಸ್ತಿ ಅಂದರೆ ಕಾಬುಲ್ ಅಲ್ಲಿಂದ ಒಂಚೂರು ಜಲಾಲಾಬಾದ್ ಅಲ್ಲಿಂದ ಒಂಚೂರು ಕಂದಹಾರ್ ಇಷ್ಟರೊಳಗಡೆ ಓಡಾಡ್ತಿದೆ ಡೀಪ್ ಇನ್ ಸೈಡ್ ಪಾಕಿಸ್ತಾನಲ್ಲಿ ಏನಾಗ್ತಿದೆ ಅಲ್ಲಿ ಯಾವ್ಯಾವ ಮರಿ ತಾಲಿಬಾನಿಗಳು ಹುಟ್ಕೊಂಬಿಟ್ಟಿವೆ ಆಗ್ಲೇನೇನೆ ಯಾವನಿಗೂ ಗೊತ್ತಿಲ್ಲ ಇದೆಲ್ಲ ನಮಗೆ ಕ್ಯಾಮ್ರಾ ಕಾಣಿಸ್ತಿರೋ ಏರ್ಪೋರ್ಟ್ ಮಾತ್ರ ಕಾಣಿಸ್ತಿದೆ ಇನ್ನು ಒಳಗಡೆಯಲ್ಲಿ ಏನೇನಿದೆಯೋ ಏನೇನಾಗ್ತಾ ಇದೆಯೋ ಯಾವನಿಗೂ ಗೊತ್ತು ಇನ್ನು ಅವಕಾಶ ಸಿಕ್ಕಿದ್ರೆ ನಾಲ್ಕನೇದು ಯಾರಿಗೂ ತಪ್ಪಿಸ್ಕೊಂಡು ಓಡೋಗಿಬಿಡೋಣ ಅಂತ ಹೋಗ್ತಾ ಇದ್ದಾರೆ ಪಾಪ ಜನ ಅದಕ್ಕೆ ಅವ್ರು ತಾಲಿಬಾನಿಗಳು ಏನು ಮಾಡ್ತಾರೆ ಓಡೋಗ್ತೀರಾ ಮಾಡ್ತೀವಿ ರೀ ನಿಮ್ಗೆ ಏನ್ಪುಟ್ಟು ಯಾರು ಗುಂಡ್ ಹೊಡಿತಾ ಇದ್ದಾರೆ ಅವರು ಅವ್ರಿಗೆ ಗೊತ್ತಿರೋದೇ ಅದು ಅವ್ರಿಗೆ ಇನ್ನೇನು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಹಸುಗೂಸುಗಳನ್ನು ಹಿಡ್ಕೊಂಡ್ರ ತಾಯಂದರು ಓಡ್ತಾ ಇದ್ದಾರೆ ಇಲ್ಲ ಆಗ್ತಿರೋದು ಎರಡು ಪ್ರಾಬ್ಲಮ್ ಒಂದು ಶಕ್ತಿ ಅಮೆರಿಕದ ಕಾನೂನಾತ್ಮಕವಾಗಿ ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯ ಇರೋರು ಖಾಲಿ ಮಾಡ್ಕೋತಾ ಇದ್ದಾರೆ ಎಂಟರ್ಪ್ರಿಟರ್ಗಳು ಭಾಷಾಂತರಕಾರರಾಗಿದ್ದವರು ಅಥವಾ ಅವ್ರು ಅಮೆರಿಕದ ಜೊತೆ ಕೆಲಸ ಮಾಡಿದವರು ಕಾಂಟ್ರಾಕ್ಟರ್ಗಳ ಜೊತೆ ಇದ್ದವರು ಡ್ಯಾಶು ಡ್ಯಾಶು ಸಿರಿವಂತರಾಗಿದ್ದಂಥವರು ಈ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಭಾರತದಲ್ಲಾದಂಗೆ ಬಹುತೇಕ ರಾಜಕಾರಣಿಗಳು ಅವರ ಕುಟುಂಬಗಳು ಅಧಿಕಾರಿಗಳು ಅವರ ಕುಟುಂಬಗಳು ಕಾಂಟ್ರಾಕ್ಟರ್ಗಳು ಕಾಂಟ್ರಾಕ್ಟರ್ದಾರರುಗಳು ಅವರ ಕುಟುಂಬಗಳು ರೀತಿ ಇವರೆಲ್ಲರೂ ವಿಪರೀತ ಶ್ರೀಮಂತರಾಗಿ ಹೋಗಿದ್ದಾರೆ ಹಣವನ್ನು ಚೆನ್ನಾಗಿ ಹೊಡೆದು 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 ತಿಂದು ಚೆನ್ನಾಗಿ ಶ್ರೀಮಂತರಾಗಿದ್ದಾರೆ ಅವರೆಲ್ಲ ಭಾಳ ಜನ ಚಂಬ ಚೆನ್ನಾಗಿ ಆಗಿದ್ದಾರೆ ಅವರಿಗೆ ಹಣ ಸೌಲಭ್ಯ ಇದೆ ಮತ್ತು ಶಕ್ತಿ ಇದೆ ಅಧಿಕಾರ ಇದೆ ಅವರು ಎಸ್ಕೇಪ್ ಆಗ್ತಿದ್ದಾರೆ ಅದೃಷ್ಟದ ಅಂಚಿನಲ್ಲಿರೋ ಯಾರೋ ಒಂದು ನಾಲ್ಕಾರ್ ಬಡವರು ಯಾರೋ ಎಸ್ಕೇಪ್ ಆಗಿರ್ಬೋದು ಅಷ್ಟೇ ಇನ್ನು ಮಿಕ್ಕಿದ್ದು ಅವರೆಲ್ಲ ತಗೊಳ್ ಕುತ್ಕೊಂಡಿದ್ದಾರೆ ಈಗಲಿ ಹಾಗಾಗಿ ಈಗ ಅಲ್ಟಿಮೇಟ್ಲಿ ಆಗೋದು ಅದೇನೆ ಈ ಮತ್ತೆ ಆಗೋದು ಯಾರಿಗೆ ಏಟು ಅವರಿಗೆ ಹೊಡೆಯುತ್ತೆ ಏಟು ಹಾಗಾಗಿ ಜನ ಒದ್ದಾಡ್ತಿದ್ದಾರೆ ಅಲ್ಲಿ ಕಾಬೂಲ್ ಏರ್ಪೋರ್ಟ್ನ ಹೊರಗಡೆ ಹಿರಿಯ ಅಮೇರಿಕದ ಚಾನೆಲ್ ಒಂದರ ವರದಿಗಾರ್ತಿ ಕ್ಲಾರಿಸಾ ವಾರ್ಡ್ ಅವರು ಒಂದಷ್ಟು ಓಡಾಡಿಕೊಂಡು ಅವರೊಂದಷ್ಟು ವರದಿಗಳನ್ನು ಮಾಡಿದ್ದಾರೆ ಅದು ಸಾಧ್ಯವಾಗಿಲ್ಲ ಯಾಕಂದರೆ ಆಕೆಯೂ ಮುಖ ತೋರಿಸ್ಬಾರ್ದು ನೀನು ಆಗಲ್ಲ ಮಾಡ್ಕಿಂತವ್ರನ್ನ ಹಾಕಿಂದು ತಳ್ಳಾಡಿ ಮಾಡಿ ಎಲ್ಲ ಆಗೋಯಿತು ಗುಂಡು ಪಿಸ್ತೂಲ್ ತೋರಿಸಿ ಹಾಕಿಯೋ ಬಂದಕ್ಕೆ ತೋರಿಸಿ ಹಾಕಿ ಒಡ್ದು ಮುಗಿಸ್ತೀವಿ ಅಷ್ಟೇ ಅಂತೆಲ್ಲ ಹೇಳಿ ಎಲ್ಲ ಆಯಿತು ಕರೆಗೆ ಆಕೆಗೂ ಆಗಲ್ಲ ಇದು ನಮ್ಮ ಕೈಯಲ್ಲಿ ಅಂತೇಳಿ ಆಕೆಯೂ ಜಾಗ ಬಿಟ್ಟ ಆಯಿತು ಬಿಟ್ಟ ಆಕೆ ಎಲ್ಲೋ ಕತಾರ್ಗೋ ದೋಹಾಗೋ ಎಲ್ಲೋ ಹೋಗಿ ರೀಚ್ ಆಗಿ ಕತಾರ್ನಲ್ಲಿರೋ ದೋಹಾಗೆಲ್ಲೋ ರೀಚ್ ಆಗೋಗಿದೆ ಆ ಹೆಣ್ಮಗಳು ಕೂಡ ಖಾಲಿ ಮಾಡ್ಕೊಂಡು ಹೋಗಾಯ್ತಲ್ಲಿ ಅಂದರೆ ಮಾಧ್ಯಮಗಳು ಅಥವಾ ಮಾಹಿತಿ ಹೊರಕ ಬರೋದನ್ನೇ ನಿಯಂತ್ರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ದಟ್ಸ್ ದಿ ಫಸ್ಟ್ ಕ್ಯಾಶುಯಲ್ ಫಸ್ಟ್ ಕ್ಯಾಶುಯಾಲಿಟಿ ಆಫ್ ವಾರ್ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ ಮೊದಲನೇ ಬಲಿ ಯಾವುದು ಒಂದು ಯುದ್ಧದಲ್ಲಿ ಅಂತಂದ್ರೆ ಸತ್ಯ ಅಂತ ಹೇಳ್ತಾರಲ್ಲ ಹಾಗೆ ಮಾಹಿತಿ ಹೊರಗೆ ಬಂದರೆ ತಾನೇ ಅದನ್ನೇ ನಿಯಂತ್ರಿಸ್ತಾರೆ ನಿಯಂತ್ರಿಸುವ ಅಂತ ಬಂದಿದ್ದಾರೆ ಅವರು ಇನ್ನು ಏರ್ಪೋರ್ಟ್ ಒಳಗೆ ಹೋಗಕ್ಕೆ ಇರೋ ತಮ್ಮ ಮಕ್ಕಳನ್ನ ಹೆಣ್ಮಕ್ಳುಗಳು ಸೈನಿಕರ ಕೈ ಕೊಟ್ಬಿಡ್ತಿದ್ದಾರೆ ಅಂತ ನಾವು ತೋರಿಸಿದ್ವಲ್ಲ ಇವತ್ತು ಅದೇ ತರ ಒಂದು ಮಗುನ ಯಾರೋ ಒಂದು ಯೋಧ ಎತ್ಕೊಂಡು ಆ ಮಗುನ ಮುದ್ದು ಕೊಟ್ಟು ಪಾಪ ತರ ಸಹಪಾಠಿ ಜೊತೆಗೆ ಅಂದ್ರೆ ಇನ್ಯಾರೋ ಹೆಣ್ಮಗಳಿದ್ದಾರೆ ಆಕೆ ಯೋ ಸೋಲ್ಜರ್ ಅಲ್ಲಿ ಆಕೆ ಅದಕ್ಕೆ ಔಷಧಿ ಕೊಟ್ಟು ಅಲ್ಲಿ ಆಟ ಆಡಿಸ್ತಾ ಇದ್ದಾಳೆ ಪಾಪ ಅವಳು ಕೈಲಾಗಿದ್ದನ್ನು ಅವ್ರು ಮಾಡ್ತಾರೋ ಏನು ಮಾಡ್ತಾರವರು ಅವ್ರ ಕೈಲಾಗಿದ್ದನ್ನು ಅವ್ರು ಮಾಡ್ತಾರೆ ಅಷ್ಟೇ ಪೇಪರ್ ಸರಿ ಇಲ್ಲ ಕಾಗದ ಪತ್ರಗಳು ಸರಿ ಇಲ್ಲ ಅಂತ ಕರ್ಕೊಂಡು ಹೋಗೋಂಗೂ ಇಲ್ಲ ಇನ್ನು ಅಫ್ಘಾನಿಸ್ತಾನದ ಈ ಸಂದರ್ಭದಲ್ಲಿ ಅಲ್ಲಿಯ ಮಾ ಸೈನಿಕ ಒಬ್ಬ ಕಮಾಂಡರ್ ಆಗಿದ್ದವ್ರು ಯಾರೋ ಈ ದೇಶನ ಮಾರದವ್ರು ಯಾರು ನಮ್ಗೆ ಯಾರು ದ್ರೋಹ ಮಾಡಿದವರು ನಾವು ಯಾರನ್ನು ನಂಬೋಣ ಈಗ ಅಂತ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಯಾರು ಯಾರನ್ನು ನಂಬುವ ಪರಿಸ್ಥಿತಿ ಈಗಿಲ್ಲ ಪ್ರಪಂಚದಲ್ಲಿ ಎಲ್ಲರೂ ಅವರವರ ಲಾಭಕ್ಕೆ ತಕ್ಕಂತೆ ಅವರವರು ಮುನ್ನಡೆಯುತ್ತಿದ್ದಾರೆ ಅಷ್ಟೇ ಯಾರು ಯಾರನ್ನು ನಂಬ ಪರಿಸ್ಥಿತಿಯಲ್ಲಿ ಇಲ್ಲ ಇದು ಆ ಸೈನಿಕನ ಪರಿಸ್ಥಿತಿ ಅಮೆರಿಕದ ಶಸ್ತ್ರಾಸ್ತ್ರಗಳು ನೆಕ್ಸ್ಟ್ ದೃಶ್ಯದಲ್ಲಿ ಇಪ್ಪತ್ತು ವರ್ಷದ ಅಮೆರಿಕ ಶಸ್ತ್ರಾಸ್ತ್ರಗಳೆಲ್ಲ ಹೋಗಿ ಈಗ ಅವ್ರ ಕೈಗೆ ಸೇರಿಕೊಂಡಿದೆ ಅವತ್ತೇ ನಾವು ಹೇಳ್ದಂಗೆ ಅದನ್ನೆಲ್ಲ ಈಗ ಅವ್ರು ಆಟ ಆಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಶಸ್ತ್ರಾಸ್ತ್ರಗಳ ಪ್ರಭಾವ ಅಥವಾ ಅದರ ಬಳಕೆ ಏನಿದೆ ಪರಿಣಾಮಕಾರಿಯಾದ ಬಳಕೆ ಈಗ ಗೊತ್ತಾಗಲ್ಲ ಯಾರಿಗೂ ಇದಿನ್ನೂ ಆರಂಭದ ದಿನಗಳು ಅವರು ಇನ್ನೂ ಅದನ್ನ ಯಾವುದನ್ನೂ ಬಳಸಕ್ಕೆ ಹೋಗೋದೇ ಇಲ್ಲ ನನ್ನ ಪ್ರಕಾರ ಎ ನಂಬರ್ ಒನ್ ಅದಕ್ಕೆ ಬೇಕಾದವರನ್ನ ಹಿಡ್ಕೊಂಡ್ ಬರ್ತಾರ ಫಸ್ಟು ಬಲವಂತವಾಗೋ ಬೆದರಿಕೆಯಿಂದಲೋ ಅಥವಾ ಅವರನ್ನೇ ಮೆಚ್ಚಿಸಿ ತಾಲಿಬಾನ್ಗೆ ಸೇರಿಸ್ಕೊಂಡೋ ಫಾರ್ ಎಕ್ಸಾಂಪಲ್ ಅಶ್ರಫ್ ಗನಿ ಈಗ ಅಧ್ಯಕ್ಷ ಆಗಿದ್ದವ್ರು ಓಡೋಗಿದ್ದಂತ ಗಿರಾಕಿ ತಮ್ಮನೇ ತಾಲಿಬಾನ್ ಸೇರ್ಕೊಂಡಿದ್ದಾನೆ ಹೌದು ಅವ್ನ ಬ್ರದರೇ ಸೇರ್ಕೊಂಡ್ಬಿಟ್ಟ ಹಾಗೆ ಅವರನ್ನೇ ಸೇರಿಸಿಕೊಳ್ಳೋದೋ ಪೈಲಟ್ಗಳನ್ನು ಮತ್ತೊಬ್ಬರನ್ನ ಗನ್ನರ್ಗಳನ್ನು ಯಾರನ್ನೋ ಸೇರಿಸ್ಕೊಳ್ಳೋದೋ ಮಾಡಿ ನಂತರದ ದಿನಗಳಲ್ಲಿ ತಾಲಿಬಾನ್ ವಿರುದ್ಧ ಸೆಟೆದು ನಿಲ್ಲುವಂತಹ ಜನರ ವಿರುದ್ಧ ಇವೆಲ್ಲ ಬಳಸಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದೆ ಅಲ್ಲಿವರೆಗೂ ಸ್ಟಾಕ್ ಮಾಡಿ ಇದು ಅಲ್ಲಿವರೆಗೂ ಸ್ಟಾಕ್ ಆಗತ್ತೆ ಅಷ್ಟೇ ಇದು ಈಗ ಸದ್ಯಕ್ಕೆ ಅವ್ರಿಗೆ ಅದು ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಅದು ಬೇಕಾಗಿಲ್ಲ ಮುಂದೆ ಬಳಸ್ತಾರೆ ಆಗ ಅನುಭವಿಸ್ಲಿ ಹೇಗೆ ಬ್ರಹ್ಮರಾಕ್ಷಸನಿಗೆ ಆಹಾರವನ್ನು ಹಾಕಿತ್ತು ಅಮೇರಿಕಾ ಅನ್ನೋದು ಗೊತ್ತಾಗಲಿ ಅವ್ರಿಗೆ ಅವ್ರಿಗೆ ಗೊತ್ತಾಗಬೇಕಲ್ಲ ಅವ್ರಿಗೆ ಗೊತ್ತಾಗಲಿ ಇನ್ನು ಅಲ್ಕೈಡಾ ಬಂದಾದ ಮೇಲೆ ಇಪ್ಪತ್ತು ವರ್ಷದಲ್ಲಿ ಅಫ್ಘಾನಿಸ್ತಾನದಲ್ಲಿ ಎರಡು ಅದ್ಭುತವಾದಾಗಿತ್ತು ಒಂದು ಕ್ರಿಕೆಟ್ ಇನ್ನೊಂದು ಫುಟ್ಬಾಲ್ ಇದೆರಡರ ಜೊತೆಯಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದು ಆಫ್ಘಾನಿ ಸಂಗೀತ ಭಾಳ ಅದ್ಭುತವಾಗಿ ಬೆಳೆದಿತ್ತು ಇನ್ಕ್ಲೂಡಿಂಗ್ ಭಾಳ ಆಶ್ಚರ್ಯಕರ ಅನ್ನಿಸ್ಬೋದು ನಿಮಗೆ ಆರ್ಯಾನ್ ಪಾಪ್ ಸಿಂಗರ್ಗಳೆಲ್ಲ ಬಂದಿದ್ರು ಭಾಳ ಅದ್ಭುತವಾಗಿ ಹಾಡ್ತಾ ಇದ್ರು ಎಲ್ಲ ಓಡಾಬಿಟ್ರು ಎಲ್ಲರೂ ಈಗ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ತುಂಬ ತುಂಬ ಫೇಮಸ್ ಆಗಿತ್ತು ಈಗ ಅದಕ್ಕೆ ಫುಟ್ಬಾಲ್ದು ಗ್ರೌಂಡಿಗೆ ಹೋಗ್ಬಿಟ್ಟು ಅದಕ್ಕೆಲ್ಲ ಬೆಂಕಿ ಹಾಕಿದ್ದಾರೆ ಈಗ ತಾಲಿಬಾನಿಗಳು ಇನ್ನು ಸಹ ಶಿಕ್ಷಣವನ್ನು ನಿಷೇಧ ಮಾಡಿದ್ದಾರೆ ಯಾವುದೋ ಪ್ರಾಂತ್ಯದಲ್ಲಿ ಅರೆ ಹೆಣ್ಣುಮಕ್ಳಿಗೆ ಶಿಕ್ಷಣವೇ ಇಲ್ಲ ಅಂದಾಗ ಸಹ ಶಿಕ್ಷಣ ಇಲ್ಲಿಂದ ಬಂತು ಒಳ್ಳೆ ಕಥೆ ಆಯ್ತಲ್ಲ ಎಂತದ್ದು ಇಲ್ಲ ಇನ್ನು ತಾಲಿಬಾನಿಗಳ ವಿರುದ್ಧ ಸೆಟೆನ್ ನಿಂತಿರುವ ಅಫ್ಘಾನ್ ಪಡೆಗಳು ಕೂಡ ಮೂರು ಜಿಲ್ಲೆಗಳಲ್ಲಿ ತಮ್ಮ ಪ್ರತಾಪವನ್ನು ತೋರಿಸ್ತಾ ಇದ್ದಾರೆ ಅಲ್ಲೊಂದು ಒಂಬತ್ತು ತಾಲಿಬಾನಿಗಳಿಗೆ ಶರಣಾಗಿದ್ದಾರೆ ತಾಲಿಬಾನಿಗಳು ಒಂದು ಒಂದು ಪ್ರಾಂತ್ಯದಲ್ಲಿ ಅಫ್ಘಾನ್ ಧ್ವಜ ಹಾಕಿದ್ದಾರೆ ತಾಲಿಬಾನ್ ಧ್ವಜ ಹಾಕಿದ್ದ ಇದು ಆರಂಭಿಕ ಪ್ರತಿರೋಧ ಈ ಆರಂಭಿಕ ಪ್ರತಿರೋಧ ಅಲ್ಲಲ್ಲಿ ಅಲ್ಲಿ ಚದುರಿದ ಮಳೆಯಂತೆ ಕಾಣಿಸ್ತಾ ಇದೆ ನಿಮಗೆ ಚದುರಿದ ಮೋಡಗಳ ತರ ಒಳ್ಳೆ ಆದರೆ ಇದು ಒಗ್ಗಟ್ಟಾಗಿ ಅದಕ್ಕೊಂದು ರೂಪ ಬರಬೇಕು ಎರಡನೇದು ತಾಲಿಬಾನಿಗಳಿಗೂ ನಾವು ರಸ್ತೆಗೆ ಇಳಿದ್ರೆ ನಮ್ಮನ್ನು ಹೊಡೆದಾಕೋರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಆಗ ಏನಾರು ಒಂದು ಸಣ್ಣಕ್ಕೆ ಕಾಂಪ್ರಮೈಸ್ ಅಲ್ಲೂ ಬರಬಹುದೇನೋ ಹೇಗೆ ಜನ ಈ ಸೋಲ್ಜರ್ಸ್ ಯಾರಿದ್ರು ಸೈನಿಕರು ಯಾರಿದ್ರು ನ್ಯಾಷನಲ್ ಆರ್ಮಿ ರಾಷ್ಟ್ರೀಯ ಸೇನೆ ಇದ್ದರು ಅವ್ರು ರಸ್ತೆಗೆ ಬಂದಾಗ ಎಲ್ಲಿಂದ ತಾಲಿಬಾನಿಗಳು ದೊಡಕಂತ ಗೆರಿಲ್ಲಾ ಮಾತ್ರ ನಮಗೆ ಗುದ್ದು ಬಿಡ್ತಾರೋ ಎಲ್ಲಿ ಗುಂಡು ಹೊಡೆದು ಬಿಡ್ತಾರೋ ಅಂತಾರೆ ನಮ್ಮಲ್ಲಿ ಈಗ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳು ಆಟ ಇದ್ದಂಗೆ ಅವ್ರಿಗೆ ಆ ಆಟ ಆಡೋವಾಗ ಅವ್ರಿಗೆ ಕಷ್ಟ ಗೊತ್ತಿರಲ್ಲ ಈಗ ಇವ್ರಿಗೆ ಜನ ಗೆರಿಲ್ಲ ಮಾದರಿಯಲ್ಲಿ ಕಂಡು ಕಂಡಲ್ಲಿ ಗಲ್ಗಲ್ಲಿ ಸಿಕ್ಕೊಂಡು ಒಬ್ಬಬ್ಲಿ ಸಿಕ್ಕೊಂಡಾಗ ಕತ್ತಿಡ್ಕೊಂಡು ಒಳಗೆ ಎಳ್ಕೊಂಡು ಬಾರ್ಸಿ ಬಾರ್ಸಿ ಚುಚ್ಚಿ ಸಾಯಿಸ್ ಸ್ಟಾರ್ಟ್ ಆದ್ರೆ ಆಗ ಅವನಿಗೂ ಅದೇ ಭಯ ಬರುತ್ತೆ ಇಲ್ಲಿಯವರಿಗೆ ಉಗ್ರನಿಗೆ ತನಗೆ ಲಾಸ್ ಯಾವುದು ಆಗಿರಲ್ಲ ಅವನು ಇನ್ನೊಬ್ರಿಗೆ ಲಾಸ್ ಮಾಡಕ್ ರೆಡಿ ನಿಂತಿರ್ತಾರೆ ಈಗ ಅವನಿಗೆ ಲಾಸ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಆಗ ಗೊತ್ತಾಗತ್ತೆ ಕಷ್ಟ ಏನು ಅಂತ ಇನ್ನೊಬ್ಬರು ಫ್ಯಾಮಿಲಿ ಕೊಂದಾಗ ಅವನಿಗೆ ಗೊತ್ತಾಗಲ್ಲ ಇವ್ನ ಫ್ಯಾಮಿಲಿ ನಾಲ್ಕು ಜನ ಬಲಿ ಹಾಕಿದ್ರೆ ಅದು ಅವನಿಗೂ ಗೊತ್ತಾಗ್ಬೇಕು ಅದು ಅವನಿಗೂ ಗೊತ್ತಾಗಬೇಕು ಆ ಹಂತಕ್ಕೆ ಹೋಗುತ್ತಾ ಇಲ್ವಾ ಇನ್ನು ಗೊತ್ತಿಲ್ಲ ಎಸ್ ಸೊ ಬಟ್ ಈ ಮಧ್ಯದಲ್ಲಿ ಬ್ರಿಟನ್ ಪ್ರಧಾನಿ ಅವರು ಹೇಳ್ತಾರೆ ಸರ್ ಅಗತ್ಯ ಬಿದ್ದರೆ ಸಹಕಾರವನ್ನ ಕೊಡ್ತೀವಿ ಅಂತ ಈಗ ಈಗ ಎಕ್ಸಾಕ್ಟ್ಲಿ ಈಗ ಒಂದಂತೂ ನಿಜ ನೀವು ಯು ಕೆನಾಟ್ ವಿಶ್ವವೇ ಅದಾಗೋಗಿದೆ ಈಗ ಅಲ್ಲಿ ಅವ್ರು ಇರ್ತಾರೆ ಈಗ ಅವ್ರನ್ನ ಯಾವ ರೀತಿ ಅವ್ರು ಮುಂದಕ್ಕೆ ಹೋಗ್ತಾರೆ ಅಥವಾ ಯಾವ ರೀತಿ ಬದಲಾಯಿಸಬೇಕು ಅನ್ನೋದು ಒಂದು ಪ್ರಯತ್ನ ಇವರದ್ದು ಅದಾಗದೇ ಇದ್ರೆ ಅಲ್ಟಿಮೇಟ್ಲಿ ಇನ್ನೊಂದು ರೌಂಡ್ ಆಫ್ ವಾರ್ ಎಲ್ಲೋ ಕಾದಿದೆ ಯಾವತ್ತೋ ಒಂದಿನ ಕಾದಿರಬಹುದು ತಾಲಿಬಾನಿಗಳು ಅದನ್ನ ಅರ್ಥ ಮಾಡ್ಕೊಂಡು ಅಂತಾರಾಷ್ಟ್ರೀಯ ಸಮುದಾಯದ ಜೊತೆ ಮಾಡ್ಕೊಂಡು ಒಂದು ಸುವ್ಯವಸ್ಥಿತ ಸರಿಯಾದ ಒಂದು ಸರ್ಕಾರವಾಗಿದ್ರೆ ಪ್ರತಿ ಕತೆ ಬೇರೆ ಇಲ್ಲೇ ಅವರು ಹಳೇದಕ್ಕೆ ಅಂಟಕೊಂಡು ಇಪ್ಪತ್ತೈದು ವರ್ಷಕ್ಕೆ ಅಂಟ್ಕೋತಾರೆ ಚೇಂಜ್ ಆಗಲ್ಲ ಅವರು ಅದಕ್ಕೆ ಹೋದ್ರೆ ಅನುಭವಿಸ್ತಾರೆ ಮತ್ತೆ ಒಳಗಡೆಯಿಂದಾನು ಅನುಭವಿಸ್ತಾರೆ ಹೊರಗಡೆಯಿಂದಾನು ಅನುಭವಿಸ್ತಾರೆ ಸೇಫ್ ಹೆವನ್ ಆಗದ್ರೆ ಮತ್ತೆ ಅಫ್ಘಾನಿಸ್ತಾನ ಉಗ್ರರ ಸಂಘಟನೆಗಳಿಗೆ ಅದೊಂದು ಬಹಳ ಅದ್ಭುತ ರಕ್ಷಣಾ ಸ್ಥಳ ಆಗಿಬಿಟ್ರೆ ಆಗ ಯಾವತ್ತೋ ಒಂದಿನ ಆ ಆ ತಂಡ ಆ ಉಗ್ರರ ಗುಂಪು ಯಾವುದೋ ಒಂದು ದೇಶದಲ್ಲಿ ಏನೋ ಮಾಡಬಾರ್ದು ಮಾಡೇ ಮಾಡ್ತಾರ ಅವ್ರಿಂದ ಸುಮ್ಮನೆ ಕೂರೋ ಗಿರಾಕಿಗಳಲ್ಲ ಪಾಕ್ ಚೀನಾ ಜೊತೆ ಬ್ರಿಟನ್ ಸೇರ್ಕೊಳ್ತು ಅಂತ ಹೇಳ್ಬೋದಾ ಸರ್ ಏನು ಚೀನಾ ಬಹಳ ದೇಶಗಳು ಅದೇ ಮಾತಲ್ಲಿ ಅವಶ್ಯಕತೆ ಕಂಡು ಬಂದ್ರೆ ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಪಾಕ್ ಚೀನಾ ಈಗ ಚೀನಾನು ಅದೇ ಲೆವೆಲ್ ಇದಾರೆ ಚೀನಾದೆಲ್ಲ ಗುಳೆ ನರಿಯ ಎರಡನೇ ಭಾಗ ಅದು ದಿ ಬೆಸ್ಟ್ ಗುಳ್ಳೆ ವರ್ಲ್ಡ್ ವಿಲ್ ಬಿ ಪಾಕಿಸ್ತಾನ ಅದಾದ್ಮೇಲೆ ಅವರು ಹಾಗಾಗಿ ಯಾರೇನ್ ಮಾಡ್ತಾರೆ ಟೂ ಅರ್ಲಿ ನನ್ನ ಪ್ರಕಾರದಲ್ಲಿ ಇನ್ನೂ ಒಂದು ವಾರನೂ ಆಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಇವ್ರದ್ದು ನಿಜ ಬಣ್ಣ ಏನು ಅಲ್ಲ ಏನು ಗೊತ್ತಾಗಬೇಕು ವೇಟ್ ಅಷ್ಟೇ ಏನಕ್ಕೆ ಎದುರು ಇದ್ದಾರೆ ಆಫ್ಘಾನ್ ನಲ್ಲಿ ಜನ ಅಂತಂದ್ರೆ ಅಲ್ಲಿ ಫಸ್ಟ್ ಇನ್ನು ಎಂಬತ್ತೈದು ಭಾರತೀಯರನ್ನ ಕಾಬೂಲ್ ಏರ್ಪೋರ್ಟ್ ನಿಂದ ಏರ್ ಲಿಫ್ಟ್ ಮಾಡಲಾಗಿದೆ ಇಬ್ಬರು ಕನ್ನಡಿಗರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಕಾಬೂಲ್ ಏರ್ಪೋರ್ಟ್ ನಿಂದ ತಜಕಿಸ್ತಾನಕ್ಕೆ ಅಮೆರಿಕಾ ಸೇನಾಪಡೆಯ ಮೂಲಕ ಏರ್ ಲಿಫ್ಟ್ ಅನ್ನ ಮಾಡಿ ಅಲ್ಲಿಂದ ವಾಯುಪಡೆಯ ಸಿ ಒನ್ ತ್ರೀ ಜೀರೋ ವಿಮಾನದ ಮೂಲಕವಾಗಿ ಕರೆತರಲಾಗ್ತಾ ಇದೆ ಅಫ್ಘಾನಿಸ್ತಾನ ತೊರೆಯೋಕೆ ಕಾಬೂಲ್ ಏರ್ಪೋರ್ಟ್ಗೆ ತೆರಳದಂತ ನೂರ ಐವತ್ತು ಭಾರತೀಯರನ್ನು ತಾಲಿಬಾನಿಗಳು ಅಪಹರಣ ಮಾಡಿದ್ದಾರೆ ಅನ್ನೋ ವದಂತಿಗಳೆಲ್ಲ ಇತ್ತು ಬಟ್ ಯಾವುದೂ ಇಲ್ಲ ಹಂಗೇನು ಆಗಿಲ್ಲ ಅಂತ ಹೇಳಿದ್ದಾರೆ ಮೆಹಬೂಬ ಮುಫ್ತಿ ಏನ್ ಹೇಳಿದ್ದಾರೆ ನೋಡೋಣ ಎಸ್ ಅವರು ಹೇಳಿರುವಂತಹ ಮಾತೇನು ಅಂತಂದ್ರೆ ಜಮ್ಮು ಕಾಶ್ಮೀರದ ಸ್ಥಿತಿ ಅಫ್ಘಾನಿಸ್ತಾನಕ್ಕೆ ಹೋಲಿಸಿದ್ದಾರೆ ಹೊರ ಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಮ್ಮ ಸಹನೆ ಪರೀಕ್ಷಿಸಬೇಡಿ ಅಂತ ವಾರ್ನಿಂಗ್ ಬೇರೆ ನಾನು ಸಿಸ್ಟ ಕಾಬುಲ್ ಕಾನ್ವೆಂಟ್ ಕಾನ್ವೆಂಟಿನಲ್ಲಿ ಸುರಕ್ಷಿತವಾಗಿದ್ದೇನೆ ನಾನು ಕೆಲಸ ಮಾಡುವ ಸಂಸ್ಥೆಯು ಬಿಬಿಕೆ ಇಟಾಲಿಯನ್ ಅವರು ನನ್ನ ಸುರಕ್ಷಿತಕ್ಕೆ ಇಟಾಲಿಯನ್ ರೋಮ್ ರೋಮ್ನಿಂದ ನನಗೆ ಇಟಲಿಗೆ ಹೋಗಲು ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಸದ್ಯಕ್ಕೆ ಕಾಬುಲ್ ಏರ್ಪೋರ್ಟ್ ನಲ್ಲಿ ಗೊಂದಲವಿರುವುದರಿಂದ ಏರ್ಪೋರ್ಟ್ ಒಳಗೆ ಪ್ರವೇಶ ಇಲ್ಲ ಆದುದರಿಂದ ನಮ್ಮ ಪ್ರಯಾಣವನ್ನು ಮುಂದೂಡಲಾಗಿದೆ ಏರ್ಪೋರ್ಟ್ ಗೆ ಪ್ರವೇಶ ನೀಡುವಾಗ ನಮ್ಮನ್ನು ಕರೆದುಕೊಂಡು ಹೋಗುವರು ಮತ್ತು ಇಂಡಿಯನ್ ಎಂಬಸಿಯಲ್ಲಿ ಕೂಡ ಲೀಡರ್ತಾಳಂತ ಮೇಡಮ್ ಏನ್ ಮಾಡೋಕ್ಕಾಗತ್ತೆ ಒಮ್ಮನ ಕೈಲಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹಿಂಗೆ ಎದುರಿಸ್ಕೊಂಡು ಎದುರಿಸ್ಕೊಂಡೆ ಇಷ್ಟು ದಿನ ಈ ಒಮ್ಮನ್ ಕುಟುಂಬ ಒಂದು ಇನ್ನೊಂದು ಫಾರೂಕ್ ಅಬ್ದುಲ್ಲಾ ಗ್ರೂಪ್ ಒಂದು ಇಬ್ರು ಜಮ್ಮು ಕಾಶ್ಮೀರ ಏನೇನು ಬೇಕೋ ಹಂಗೆ ಡ್ಯಾಮ್ ಜಾಮ್ ಜಾಮ್ ಅಂತ ಅನುಭವಿಸಿದ್ರು ಸ್ವಹ ಮಾಡ್ಕೊಂಡ್ರು ಅಷ್ಟೇ ಏನ್ ಮಾಡ್ತಾರೆ ಇವ್ರಿಬ್ರಿಗೆ ಅಧಿಕಾರ ಹೋಗಿದ್ದಕ್ಕೆ ಪರ್ಚ್ಕತಿರೋದು ಮೈಯನ್ನ ಇವರು ಅಧಿಕಾರ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ಈ ಎರಡು ಫ್ಯಾಮಿಲಿಗಳ ಮಧ್ಯೆ ಅಧಿಕಾರ ಇತ್ತು ನೂರಾರು ವರ್ಷಗಳಿಂದ ರಾಜ ಮಹಾರಾಜರ ತರ ಇದ್ರು ಇವರ ಅಪ್ಪ ಹೋಮ್ ಮಿನಿಸ್ಟರ್ ಆಗಿದ್ದಂತಲ್ಲ ಆಗಿದ್ನಲ್ಲ ಅವನು ಏನ್ ಕಡದ್ ಕೊಂಟೆ ಹಾಕ್ಬಿಟ್ಟಿದ್ದಂತೆ ಅವನು ಆ ವ್ಯಕ್ತಿ ಅಷ್ಟೊಂದು ನಡೀತಾ ಇದ್ದಾಗ ಇವು ಯಾರ ಕಿಡ್ನಾಪ್ ಮಾಡಿದ್ರು ನಮ್ಮ ಮನೆಯವ್ರನ್ನ ಬಿಟ್ಕೊಳ್ಳೋಕೆ ಟೆರರಿಸ್ಟನ್ನ ಬಿಟ್ಕೊಟ್ಟು ಕಳಿಸಿರೋರು ಇವರಲ್ಲಾ ಇವ್ರು ಬಂದು ನಮಗೆ ಪಾಠ ಹೇಳ್ತೀರ ಅದೇನು ಮಾಡೋಕ್ಕಾಗಲ್ಲ ಭಾರತ ಒಂದೇ ಜಮ್ಮು ಕಾಶ್ಮೀರ ಒಂದೇ ಅದ್ಯಾವ್ ತಾಲಿಬಾನ್ ಬರುತ್ತೋ ನೋಡಬಿಡೋಣ ನೋಡಬಿಡೋಣ ಅದ್ಯಾವ್ದು ಬರುತ್ತೆ ಅಂತ ಈ ಉಡಾಪೆ ಹೊಡೆ ಹಿಂಗ್ ಹೆದರ್ಸಿ ಎದರ್ಸಿನೇ ಜೀವನ ಕಳೆದಿರೋದ್ರಿ ಇವರು ನೆಹರು ನೆಹರು ಕಾಂಗ್ರೆಸ್ನವ್ರು ಇದಕ್ ಬಗ್ಗಿ ಬಗ್ಗಿ ಬಗ್ಗಿನೇ ಈ ಪರಿಸ್ಥಿತಿ ತಂದಿಟ್ಟಿದ್ದ ಬಗ್ದೇ ಹೋಗಿದ್ರೆ ಎಲ್ಲಾ ಸರಿ ಹೋಗ್ತಿತ್ತು ಕೊಟ್ಟು 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 ಏನ್ ಸ್ಪೆಷಲ್ ಸ್ಟೇಟಸ್ ಇವಮ್ಮ ನಾಳೆ ಪಾಲಿಟಿಕ್ಸ್ ಮಾಡಕ್ಕಾಗತ್ತಂತ ತಾಲಿ ಬಾನ್ ಬಂದ್ಬಿಟ್ರೆ ತರ ಆಗಿಬಿಟ್ರೆ ಈ ಮಗ ತೋರಿಸಿದ್ರ ಮೇಡಮ್ ಈ ಮೇಡಮ್ ಮಗ ತೋರ್ಸಕ್ ಆಗತ್ತಂತ ಮತ್ತೆ ಇವಮ್ಮ ಪಾಲಿಟಿಕ್ಸ್ ಅಲ್ಲಿ ಇರಕ್ಕಾಗತ್ತಂತ ಸುಮ್ಮನೆ ಇಲ್ಲ ಉಡಾಪೆ ಒಡ್ಕಂಡು ತಿರ್ಗೋದು ಬರೀ ಮಾತು 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 ಅದಕ್ಕೆ ಕುಣಿಯೋಕ್ಕೆ ಒಂದು ನಾಲ್ಕು ಜನ ರಾಜಕಾರಣಿಗಳು ದೇಶದಲ್ಲಿ ಬೇರೆ ಕೇಡು ಸುಮ್ಮನೆ ಎತ್ ಕಟ್ಟಿ ಮುದ್ದಾಡಿ ಮುದ್ದಾಡಿ ಆಗಿರೋದು ಏನೂ ಏನು ಆಗಲ್ಲ ಬಡದಾಕ್ಬೇಕು ಅದೇನು ಮಾಡ್ತೀರಾ ಮಾಡ್ಕೊ ಹೋಗಿ ಅಂತ ಒಳ್ಳೆ ಕಥೆ ಆಯಿತು ಆಫ್ಘಾನಿಸ್ತಾನದಲ್ಲಿ ನಮ್ಮಲ್ಲಿ ನಮ್ಮ ರಾಜ್ಯದ ಒಬ್ಬರ ಅಧಿಕಾರಿ ಕೂಡ ಸವಿತಾ ಹಂಡೆ ಅಂತ ನಮ್ಮ ರಾಜ್ಯದ ಕ್ಯಾಡರ್ ಆಫೀಸರ್ ಅವ್ರ ಅಲ್ಲಿ ಯು ಎನ್ ನಮ್ಮ ವಿಶ್ವಸಂಸ್ಥೆಯ ಕೆಲಸಕ್ಕೆ ಹೋಗಿದ್ರು ಈಗ ಅವರು ಸೇಫ್ ಆಗಿದ್ದಾರೆ ಯಾವ ಸಮಸ್ಯೆನೂ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಇನ್ನು ಅಲ್ಲಿ ಒಂದಷ್ಟು ಕಮಾಂಡೋಗಳು ಯಾರೋ ನಮ್ಮ ರಾಜ್ಯದವರು ಒಂದು ಮೂರು ಜನ ಇದ್ರು ಜಂಬಗಿ ಯಾ ಮಂಜುನಾಥ ದೊಡ್ಡಪ್ಪ ಮಾಳಿ ಹಾಗೂ ಚಿಕ್ಕೋಡಿಯ ಕೆರೂರ್ ಮೂಲದ ದಸ್ತಗಿರ್ ಮುಲ್ಲ ಇನ್ಯಾರು ರವಿ ನೀಲ್ಗಾರ್ ಅಂತ ಒಬ್ರು ಗದಗ್ನ ಬಳಗಾನೂರ್ ಗ್ರಾಮದವರು ಇವೆಲ್ಲ ಸೇಫ್ ಆಗಿ ಡೆಲ್ಲಿಗೆ ಬಂದಿದ್ದಾರೆ ಕ್ವಾರಂಟೈನ್ ಅಲ್ಲಿ ಇದಾರೆ ನೋ ಪ್ರಾಬ್ಲಮ್ ಎಸ್ ಪ್ರಾಬ್ಲಮ್ ಇರೋದು ಇವಾಗ ಜನಕ್ಕೆ ಯಾವ್ದು ಅಫ್ಘಾನಿಸ್ತಾನ್ ಅಲ್ಲಿ ತಾಲಿಬಾನ್ 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 ಎರಡು ಅಲ್ಲ ಹೇಳ್ತೀನಿ ನಾನು ಯಾವುದು ಸರ್ ಭಾರತದಲ್ಲೂ ಇದೆ ಹೌದು ಅಲ್ವಾ ಆದ್ರೆ ಆ ರೀತಿ ರೂಪದ ಜಾರಿ ಇಲ್ಲ ಇಲ್ಲಿ ಅಥವಾ ನಂಗೆ ಅರ್ಥೈಸುವಂತ ಜನ ಇನ್ನೂ ಪುಣ್ಯಕ್ಕೆ ಇಲ್ಲಿಲ್ಲ ಇರ್ಬೋದು ಯಾರು ಕೇಳಲ್ಲ ನೋಡೋಣ ಟ್ರೈ ಮಾಡ್ರಪ್ಪ ಇಂಡಿಯಾನಲ್ಲಿ ಅದೇ ತಾಲಿಬಾನ್ ಶರೀಯ ಇಲ್ತೀವಿ ಅಂತ ನೋಡೋಣ ಟ್ರೈ ಮಾಡಿ ಏನ್ ಮಾಡ್ತಾರೆ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳು ಅವಾಗ ತೋರಿಸ್ತೀನಿ ನಾನು ಇದಾರಲ್ಲ ಸರ್ ಸಂತವ್ರು ಸಹ ಇದಾರಲ್ಲಪ್ಪ ಅವ್ನು ಹೇಳಪ್ಪ ನೋಡೋಣ ಇಂಡಿಯಾ ಅದೇ ಕಾನೂನು ಹೆಣ್ಮಕ್ಳು ಮುಸ್ಲಿಂ ಯಾರು ಆಚೆ ಬರ್ ಹೇಳಿ ನೋಡೋಣ ಮುಸ್ಲಿಂ ಹೆಣ್ಮಕ್ಳು ಕಂಡು ಕಂಡಿಗೆ ಸಿಕ್ಕಿದ ಕಡೆ ಕಲ್ಲೋ ಮುಗಿಸ್ಬಿಡ್ತಾರೆ ನಿಮ್ಮನ್ನ ಗ್ಯಾಪ್ ಗ್ಯಾಪ್ಕಾ ಇಟ್ಕೊಳ್ಳಿ ಕರೆ ದೇ ನೋ ಆ ಲಿಬರ್ಟಿ ಮತ್ತು ಆ ಫ್ರೀಡಮ್ಮು ತನ್ನ ಜೀವನವನ್ನು ಕಟ್ಕೊಳ್ಳೋ ವಿಚಾರದಲ್ಲಿ ಎಷ್ಟು ಸಿಕ್ಕಿದೆ ನನಗೆ ಏನದು ಅವ್ರಿಗೆ ಗೊತ್ತಿದೆ ಹೇಳಿ ನೋಡೋಣ ಧೈರ್ಯ ಇದ್ರೆ ಹಾ ತಾಲಿಬಾನ್ ಶರ್ಯತ್ಗೆ ಜನ ಎದ್ರು ಕಂಡ್ರೆ ಈಗ ಅಲ್ಲಿ ಓಕೆ ಆಲ್ ರೈಟ್ ಒಂದು ವಿರಾಮ ವಿರಾಮದ ನಂತರ ಬಂದು ಕ್ವಿಕ್ಕಾಗಿ ಹೋಗೋಣ